ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೋಮ್ ರೆಮಿಡಿನ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಹೋಮ್ ರೆಮಿಡಿಯಿಂದ ನಿಮ್ಮ ಮುಖದಲ್ಲಿ ಆಗುವಂತಹ ಪಿಂಪಲ್ಗಳನ್ನು ನೀವು ಕೆಲವೇ ದಿನಗಳಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಹಾಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಮಾಡ್ತಿರೋವಂತಹ ಒಂದು ಹೋಮ್ ರೆಮಿಡಿ ಇದು. ಸೊ ಈ ಹೋಮ್ ರೆಮಿಡಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ನಾವು ದಾಸವಾಳ ಹೂವನ್ನು ತಗೋತಾ ಇದ್ದೀವಿ. ದಾಸವಾಳ ಹೂವಿನಿಂದ ನಮ್ಮ ಸ್ಕಿನ್ನಲ್ಲಿ ನಮ್ಮ ಫೇಸ್ ಮೇಲೆ ಆಗುವಂತಹ ಪಿಂಪಲ್ಗಳನ್ನು ಅಥವಾ ಪಿಗ್ಮೆಂಟೇಷನ್ಗಳನ್ನು ಕ್ಲಿಯರ್ ಮಾಡುವಂತಹ ಒಂದು ಹೋಮ್ ರೆಮಿಡಿ. ಎಷ್ಟೋ ದಿನಗಳಿಂದ ಕೆಲವರ ಮುಖದಲ್ಲಿ ಹಾಗೆ ಬಂಗು ತುಂಬಾ ಇರುತ್ತೆ, ಸ್ವಲ್ಪ ಸ್ವಲ್ಪನೇ ಆಗಿರುತ್ತೆ ಅದು, ಹಾಗೆ ಜಾಸ್ತಿ ಕೂಡ ಮುಖದ ಮೇಲೆ ಸ್ಪ್ರೆಡ್ ಆಗ್ತಿರುತ್ತೆ. ಸೊ ಆ ಥರ ಇದ್ದಾಗ ಖಂಡಿತವಾಗ್ಲೂ ನೀವು ಈ ಒಂದು ಫೇಸ್ ಪ್ಯಾಕ್ ಅಥವಾ ರೆಮಿಡಿನ ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಬಂಗು ಏನಿರುತ್ತೆ ಮುಖದಲ್ಲಿನ ಬಂಗು ಇರುತ್ತಲ್ಲ, ಸೊ ಅದನ್ನು ನೀವು ದಿನ ಕಳೆದಂತೆ ಕ್ಲಿಯರ್ ಮಾಡ್ಕೋಬೋದು. ಬಂಗು ಮತ್ತು ಪಿಂಪಲ್ಸ್, ಇದು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ತುಂಬಾ ಕಾಡುವಂತಹ ಒಂದು ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಮತ್ತು ಕೆಲವರಿಗೆ ಆಕ್ನಿ ಸ್ಟಾರ್ಸ್ ಇರುತ್ತಲ್ಲ, ಸೊ ಅದು ಕೂಡ ತುಂಬಾ ಹಿಂಸೆ ಕೊಡುತ್ತೆ ಕೆಲವು ಹೆಣ್ಮಕ್ಳಿಗೆ. ಒಂದು ಕಡೆ ಅದು ರ್ಯಾಷಸ್ ಥರ ಆಗುತ್ತೆ, ಮತ್ತು ಫುಲ್ಲು ಫೇಸಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ. ಹಾಗಾಗಿ ಅವರಿಗೆಲ್ಲ ತುಂಬಾ ಹಿಂಸೆ ಆಗ್ತಾ ಇರುತ್ತೆ, ಅಥವಾ ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂತಂದರೆ ಎಲ್ಲರಿಗೂ ಕೂಡ ಆಗೋದಿಲ್ಲ. ಸೊ ಅಂಥವ್ರು ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ರೆಮಿಡಿಗಳನ್ನು ಟ್ರೈ ಮಾಡಲೇಬೇಕಾಗುತ್ತೆ. ಸೊ ಸಾಧ್ಯವಾದಷ್ಟು ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಫೇಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ಗಳನ್ನು ಖಂಡಿತವಾಗಲೂ ನೀವು ನಿಮ್ಮ ಫೇಸ್ಗಳನ್ನು ರೆಮಿಡಿಗಳಿಂದ ಸರಿ ಮಾಡ್ಕೊಳ್ಳಿ ಆದಷ್ಟು. ಯಾಕೆ ಅಂತಂದರೆ ಆಗ ರೆಮಿಡಿಗಳಿಂದ ಸರಿ ಆಗಲೇ ಇಲ್ಲ ಅಂದಾಗ ಖಂಡಿತ ಡಾಕ್ಟರ್ ಹತ್ರ ಹೋಗಿ ನಾನು ರೆಮಿಡಿಯಲ್ಲೇ ಸರಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಬಟ್ ಸ್ವಲ್ಪ ನೀವು ರೆಮಿಡಿನ ಟ್ರೈ ಮಾಡಿ ನಿಮ್ಮ ಫೇಸನ್ನು ನೀವು ಖಂಡಿತ ಕ್ಲಿಯರ್ ಮಾಡ್ಕೋಬೋದು ತುಂಬಾ. ಯಾಕೆಂದರೆ ಇದು ಓನ್ ಎಕ್ಸ್ಪೀರಿಯೆನ್ಸ್ ನಂದು. ಸೊ ಪಿಂಪಲ್ ಆಗ್ತಾ ಇರೋದು ತುಂಬಾ ಪಿಂಪಲ್ ಆಗೋದು ನನಗೆ. ಸೊ ಆ ಪಿಂಪಲ್ಗಳನ್ನು ನಾವು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾನು ಸುಮಾರು ಡಾಕ್ಟರ್ಸ್ ಹತ್ರ ಎಲ್ಲ ತೋರಿಸಿದ್ದೀನಿ, ಬಟ್ ಯಾವುದೇ ಯೂಸ್ ಇರಲಿಲ್ಲ, ನನಗೆ ಸಿಗಲಿಲ್ಲ. ಸೊ ನಾನು ಮನೆಯಲ್ಲಿಯೇ ರೆಮಿಡಿಗಳನ್ನು ಈ ಥರ ತಯಾರಿಸಿ ನನ್ನ ಫೇಸಿಗೆ ಅಪ್ಲೈ ಮಾಡ್ತಾ ಬಂದೆ. ಆಯಿಲ್ ಸ್ಕಿನ್ ಇರೋರಿಗೆ ಸ್ವಲ್ಪ ಆಯಿಲ್ಸ್ ಐಟಮ್ಸ್ ಏನಾದರೂ ತಿಂದರೂ ಕೂಡ ಪಿಂಪಲ್ ಆಗುತ್ತೆ, ಆ ಥರ ಪ್ರಾಬ್ಲಮ್ ಆಗೇ ಆಗುತ್ತೆ. ಬಟ್ ಸ್ವಲ್ಪ ಕಂಟ್ರೋಲ್ನ ಮಾಡಿ ಹಾಗೆ ನಿಮ್ಮ ಸ್ಕಿನ್ನ ಸ್ವಲ್ಪ ಡ್ರೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕೆಂದರೆ ಮುಲ್ತಾನಿ ಮಿಟ್ಟಿ ಅಥವಾ ಕಡಲೆ ಹಿಟ್ಟು ಈ ಥರದ್ದೆಲ್ಲ ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ನಿಮ್ಮ ಫೇಸ್ ಸ್ವಲ್ಪ ಡ್ರೈ ಆಗ್ತಾ ಬರುತ್ತೆ. ಆಯಿಲ್ ಸ್ಕಿನ್ ಇರೋರಿಗೆ ತುಂಬಾ ಪಿಂಪಲ್ಸ್ ಪ್ರಾಬ್ಲಮ್ ಇರುತ್ತೆ. ಸೊ ದಯವಿಟ್ಟು ನೀವು ಸ್ವಲ್ಪ ಆಯಿಲ್ ಐಟಮ್ಸ್ನ ತಿನ್ನೋದನ್ನು ಕಮ್ಮಿ ಮಾಡಬೇಕಾಗುತ್ತೆ, ಅಥವಾ ತಿನ್ನಬೇಕು ಅನಿಸಿದರೆ ತಿನ್ಬಿಡಿ. ಆದರೆ ನಿಮ್ಮ ಫೇಸಿಗೆ ಕಡಲೆ ಹಿಟ್ಟನ್ನು ಅಥವಾ ಕಡಲೆ ಹಿಟ್ಟು ಸೋಪು ಅಥವಾ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕು ಈ ಥರದ ಪ್ಯಾಕ್ಗಳನ್ನು ನಿಮ್ಮ ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನಲ್ಲಿ ಬರುವಂತಹ ಆಯಿಲ್ ಕಂಟ್ರೋಲ್ ಆಗುತ್ತೆ, ಆಗ ನಿಮಗೆ ಪಿಂಪಲ್ಸ್ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಓಕೆ, ಹಾಗೆ ಕೆಲವರಿಗೆ ಪಿಗ್ಮೆಂಟೇಷನ್ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಅವರು ಕೂಡ ಸುಮಾರು ಜನ ನನಗೆ ಗೊತ್ತಿರುವಂಥವ್ರೆ ಸುಮಾರು ಜನ ಅವರು ಡಾಕ್ಟ್ರ್ಗಳ ಹತ್ರ ಹೋಗಿ ತೋರಿಸಿದ್ದಾರೆ, ಬಟ್ ಯಾವುದೇ ಯೂಸ್ ಇಲ್ಲ ಅವ್ರಿಗೆಲ್ಲ. ಸೊ ಅವರಿಗೂ ನಾನು ಸಜೆಸ್ಟ್ ಮಾಡೋದೇನು ಅಂತ ಅಂದರೆ ಖಂಡಿತ ನೀವು ರೆಮಿಡಿಗಳನ್ನು ತಯಾರಿಸಿ ನಿಮ್ಮ ಫೇಸಿಗೆ ಅಪ್ಲೈ ಮಾಡಿ. ಅಂತಂದರೆ ಈಗ ಒಂದೇ ಸಲಕ್ಕೆ ಅಪ್ಲೈ ಮಾಡಿದ ತಕ್ಷಣ ನಮಗೆ ರಿಸಲ್ಟ್ ಸಿಗಲ್ಲ, ಬಟ್ 100% ಶೋರ್ ಆಗಿ ಹೇಳ್ತೀನಿ ನಿಮಗೆ ದಿನ ಕಳೆದಂಗೆ ನಿಮ್ಮ ಏನೇ ಫೇಸ್ ಪ್ರಾಬ್ಲಮ್ಸ್ ಇದ್ರೂ ಅದಕ್ಕೆ ಒಂದು ಸೊಲ್ಯೂಷನ್ ಅಂತೂ ಖಂಡಿತ ಸಿಕ್ಕೇ ಸಿಗುತ್ತೆ. ಓಕೆ, ಹಾಗೆ ಇದು ಮೇಯ್ನಾಗಿ ಇನ್ನೊಂದು ಹೇಳ್ತೀನಿ ನಾನು, ಇದನ್ನು ಯಾವುದೇ ನೀವು ದಾಸವಾಳ ಹೂವಿನ ಒಂದು ಫೇಷಿಯಲ್ ಅಥವಾ ಫೇಸ್ ಪ್ಯಾಕ್ ಯಾವುದನ್ನಾದರೂ ನೀವು ಮಾಡ್ತಾ ಇದ್ರೆ ದಯವಿಟ್ಟು ಪ್ರೆಗ್ನೆಂಟ್ ಇರುವಂತಹ ಹೆಣ್ಮಕ್ಳು ಈ ಒಂದು ಫೇಸ್ ಪ್ಯಾಕನ್ನು ಅಥವಾ ಫೇಷಿಯಲ್ನ ಮಾಡಬಾರ್ದು, ದಾಸವಾಳ ಹೂವನ್ನು ಉಪಯೋಗಿಸ್ಬಾರ್ದು ಅಂತ ಡಾಕ್ಟರ್ ಹೇಳ್ತಾರೆ. ಸೊ ನಾನು ಅದಕ್ಕೆ ನನಗೆ ಗೊತ್ತಿರೋದ್ರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ದಾಸವಾಳ ಹೂವನ್ನು ಸ್ಮೆಲ್ ಕೂಡ ನೀವು ತಗೋಬಾರ್ದಂತೆ. ಸೊ ದಯವಿಟ್ಟು ಯಾರಾದರೂ ಪ್ರೆಗ್ನೆನ್ಸಿ ಇರುವಂತಹ ಹೆಣ್ಮಕ್ಳು ದಯವಿಟ್ಟು ಈ ಒಂದು ಫೇಸ್ ಪ್ಯಾಕ್ನ ಉಪಯೋಗಿಸ್ಬೇಡಿ. ಓಕೆ, ಇದನ್ನು 18 ವರ್ಷದ ಮೇಲ್ಪಟ್ಟು ಎಲ್ಲರೂ ಕೂಡ ಈ ಒಂದು ಫೇಸ್ ಪ್ಯಾಕ್ನ ಗಂಡು ಮಕ್ಕಳು ಅಥವಾ ಹೆಣ್ಮಕ್ಳು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಎಲ್ಲರೂ ಈ ನಿಮ್ಮ ಫೇಸಿಗೆ ಪಿಂಪಲ್ಸ್ ಆಗ್ತಿದ್ರೆ ಅಥವಾ ನಿಮ್ಮ ಮುಖದ ಸೌಂದರ್ಯನ ಇನ್ನೂ ಹೆಚ್ಚು ಮಾಡ್ಕೋಬೇಕು, ಹಾಗೆ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಅನ್ನೋದಾದರೆ ದಯವಿಟ್ಟು ಈ ಒಂದು ಫೇಸ್ ಪ್ಯಾಕ್ಗಳನ್ನು ಉಪಯೋಗಿಸಿ ಹಾಗೆ ನಿಮ್ಮ ಸ್ಕಿನ್ನನ್ನು ವೈಟ್ ಮಾಡ್ಕೊಳ್ಳಿ ಮತ್ತು ಬ್ರೈಟ್ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಈ ಒಂದು ಹೋಮ್ ರೆಮಿಡಿ ದಾಸವಾಳ ಹೂವಿನಿಂದ ನಮ್ಮ ಮುಖದಲ್ಲಿನ ಪಿಂಪಲ್ಸ್ನ ನಾವು ರಿಮೂವ್ ಮಾಡ್ಕೋಬೋದು, ಆಕ್ನಿಕ್ ಸ್ಟಾರ್ಸ್ನ ರಿಮೂವ್ ಮಾಡ್ಬೋದು, ಅಥವಾ ಡಲ್ನೆಸ್ ಆಗಿರೋದನ್ನು ಕೂಡ ಕ್ಲಿಯರ್ ಮಾಡ್ಕೋಬೋದು, ಮತ್ತು ಸ್ಕಿನ್ನ ವೈಟ್ ಮಾಡ್ಕೋಬೋದು, ಹಾಗೆ ಬ್ರೈಟ್ ಮಾಡ್ಕೋಬೋದು.
ಓಕೆ. ಸೊ ಈ ಒಂದು ದಾಸವಾಳ ಹೂವಿನ ರೆಮಿಡಿನ ಹೇಗೆ ತಯಾರಿಸೋದು ಅಂತ ಫಸ್ಟ್ ನೋಡ್ಕೊಂಬರೋಣ, ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈ ಒಂದು ಫೇಸ್ ಪ್ಯಾಕ್ನ ನೀವು ವಾರದಲ್ಲಿ 2-3 ದಿನದವರೆಗೂ ಅಪ್ಲೈ ಮಾಡ್ಬೋದು. ದಿನ ಅಪ್ಲೈ ಮಾಡೋ ಹಾಗಿಲ್ಲ, 2-3 ದಿನ. ಓಕೆ, 2 ದಿನ ಅಥವಾ 3 ದಿನ ನೀವು ಅಪ್ಲೈ ಮಾಡ್ಬೋದು ನಿಮ್ಮ ಫೇಸಿಗೆ. ಸೊ ದಯವಿಟ್ಟು ಅಪ್ಲೈ ಮಾಡಿ ನಿಮ್ಮ ಸ್ಕಿನ್ನಲ್ಲಾಗುವಂತಹ ಪಿಂಪಲ್ಸ್ನ ಕ್ಲಿಯರ್ ಮಾಡಿಕೊಂಡು ನೀವು ಕೂಡ ಹೆಚ್ಚು ಬ್ರೈಟ್ ಆಗಿ, ಹಾಗೆ ನಿಮ್ಮ ಸ್ಕಿನ್ನನ್ನು ತುಂಬಾ ಸ್ಮೂತಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಸೊ ಈಗ ಈ ಫೇಸ್ ಪ್ಯಾಕ್ನ ನನ್ನ ಫೇಸಿಗೆ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೀನಿ, ಬನ್ನಿ.